ಪಾಶ್ಚಿಮಾತ್ಯ ಸಮಾಜಗಳು ದಿನನಿತ್ಯದ ಸನ್ನಿವೇಶಗಳನ್ನು ನಿಭಾಯಿಸೋದಕ್ಕೆ ಭಾವನೆಗಳಿಗಿಂತ ಬುದ್ಧಿ ಹೆಚ್ಚು ಮುಖ್ಯ ಅಂತ ಯಾಕೆ ಅಂದ್ಕೋತಾರೆ ಅದು ಯುರೋಪನವರು ಹ್ಯಾಂಗ್ ಓವರ್ ಅನಿಸುತ್ತೆ ಡೆಕಾರ್ಟೆ ಮಾಡಿ ತುಂಬ ಸಮಯದಿಂದ ಮಾನವ ಸಮಾಜಗಳು ಈ ಅಳಿ ಉಳಿವಿನ ಹೆರಣಗಾಟದಲ್ಲಿ ನರಳಾಡಿವೆ ಉಳಿವಿನ ಪ್ರಶ್ನೆ ಬಂದಾಗ ನಿಮ್ಮ ಬುದ್ಧಿಯ ಸಾಮರ್ಥ್ಯ ಅತ್ಯಂತ ಪ್ರಮುಖವಾಗತ್ತೆ ಇಲ್ಲಾಂದರೆ ನಿಮಗೆ ಬದುಕುಳಿಯಕ್ಕಾಗಲ್ಲ ಎಲ್ಲರೂ ಬದುಕುಳಿಯಬಹುದಾದ ಸಮಾಜವನ್ನು ನಾವು ನಿರ್ಮಿಸುವವರೆಗೆ ಇದನ್ನು ವಿರಮಿಸಕ್ಕಾಗಲ್ಲ ಆದ್ದರಿಂದ ಪೌರ್ವಾತ್ಯ ಸಮಾಜಗಳು ಬುದ್ಧಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡಲಿಲ್ಲ ಅವರು ಪ್ರಜ್ಞೆಗೆ ಪ್ರಾಮುಖ್ಯತೆ ಕೊಟ್ಟರು ಇವೆರಡರಲ್ಲಿ ಸ್ಪಷ್ಟ ವ್ಯತ್ಯಾಸ ಇದೆ ಬಹುಶಃ ಇಂಗ್ಲಿಷ್ ಭಾಷೆಯಲ್ಲಿ ಪ್ರಜ್ಞೆಯ ಬೇರೆ ಬೇರೆ ಅಂಶಗಳನ್ನು ವಿವರಿಸೋದಕ್ಕೆ ಪದಗಳಿಲ್ಲ ಸಂಸ್ಕೃತದಲ್ಲಿ ಪ್ರಜ್ಞೆಯ ಕನಿಷ್ಠ ಎಂಟು ಆಯಾಮಗಳ ಬಗ್ಗೆ ಹೇಳ್ತಾರೆ ಬುದ್ಧಿ ಅವುಗಳಲ್ಲೊಂದು ಅಷ್ಟೆ ಬುದ್ಧಿ ಉಳಿವಿನ ಪ್ರಕ್ರಿಯೆಗೆ ತುಂಬ ಉಪಯುಕ್ತ ಯಾಕಂದರೆ ಅದು ವಿವೇಚಿಸೋ ಸಾಮರ್ಥ್ಯ ಕೊಡುತ್ತೆ ನಿಮ್ಮ ಬುದ್ಧಿಯ ಮೂಲಕ ಏನನ್ನಾದರೂ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದರೆ ನಿಮಗೆ ಈ ಹೂವನ್ನು ತಿಳ್ಕೋಬೇಕು ಅಂದ್ಕೊಳ್ಳಿ ಬುದ್ಧಿ ಮೂಲಕ ಆಗ ನೀವೇನು ಮಾಡ್ತೀರಂದರೆ ಅದನ್ನು ಕಿತ್ತು ಕಿತ್ತು ತಿಳ್ಕೊಳ್ಳೋಕ್ಕೆ ನೋಡ್ತೀರಾ ಕೊಯ್ದು ನೋಡೋದೇ ಬುದ್ಧಿಯ ಗುಣ ಈಗ ನೀವು ಮನೆ ತಿಳ್ಕೊಬೇಕಿದ್ರೆ ಅವಳನ್ನು ಕೊಯ್ಬೇಡಿ ಆಯಿತಾ ಜೀವನ ಇರೋದು ಹಾಗಲ್ಲ ನಿಮಗೆ ಜೀವನವನ್ನು ಸಮಗ್ರವಾಗಿ ತಿಳ್ಕೋಬೇಕಿದ್ರೆ ನಿಮಗೆ ಪ್ರಜ್ಞೆಯ ಬೇರೆ ಆಯಾಮಗಳ ಅಗತ್ಯ ಬುದ್ಧಿ ನಿಮಗೆ ಬದುಕುಳಿಯೋ ಸಾಮರ್ಥ್ಯ ಮತ್ತು ಬೇರೆಯವರ ಮೇಲೆ ಪ್ರಾಬಲ್ಯ ಮೆರೆಯೋ ಶಕ್ತಿ ಕೊಟ್ಟಿರೋದ್ರಿಂದ ನಾವು ಬುದ್ಧಿಯ ಭಕ್ತರಾಗಿ ಬಿಟ್ಟಿದ್ದೀವಿ ಬುದ್ಧಿ ಅದ್ಭುತವಾದದ್ದು ಎರಡು ಮಾತೇ ಇಲ್ಲ ಆದರೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಮಾನವ ಬುದ್ಧಿ ಕೆಲಸ ಮಾಡೋದು ಅದು ಶೇಖರಿಸಿರೋ ಮಿತವಾದ ಮಾಹಿತಿಯಲ್ಲಷ್ಟೇ ಅದಕ್ಕೆ ಪೂರ್ತಿ ಹೊಸತಿನನ್ನೂ ಪರಿಶೋಧಿಸಕ್ಕಾಗಲ್ಲ ನಿಮಗೆ ಗೊತ್ತಿರೋದನ್ನಷ್ಟೇ ನೀವು ಮುಂದಿನ ಆಯಾಮಕ್ಕೆ ಹಾಯಿಸಬಹುದು ಆ್ಯಂಡ್ ಯು ಕ್ಯಾನ್ ನೆವರ್ ಪ್ರೊಜೆಕ್ಟ್ ಇನ್ ಟು ಅನ್ ಓನ್ ಡೈಮೆನ್ಷನ್ ಥ್ರೂ ವಾಟ್ ಯು ನೋ ಆದರೆ ಅದನ್ನು ನಿಮಗೆ ಗೊತ್ತಿಲ್ಲದೆ ಇರೋ ಆಯಾಮಕ್ಕೆ ಹಾಯಿಸೋಕ್ಕಾಗೋದಿಲ್ಲ ಪಾಶ್ಚಿಮಾತ್ಯ ಸಮಾಜಗಳು ಬಹಳ ಸಮಯದಿಂದ ಟ್ರೆಡ್ಮಿಲ್ ಮೇಲಿವೆ ತುಂಬ ಓಡಿದ್ದಾರೆ ಫಿಟ್ ಆಗಿದ್ದಾರೆ ಆದರೆ ಎಲ್ಲೂ ಹೋಗಿಲ್ಲ ಫಿಟ್ನೆಸ್ ಆಗುತ್ತೆ ಅಷ್ಟೆ ಮಾನವರು ತಮ್ಮನ್ನ ಕೆಲವು ಪಡಿಯಚ್ಚುಗಳೊಂದಿಗೆ ತಪ್ಪಾಗಿ ಗುರುತಿಸಿಕೊಳ್ಳೋ ಬಗ್ಗೆ ಒಂದು ಪ್ರಶ್ನೆ ನಾವು ಯಾಕೆ ಯಾವಾಗಲೂ ಇನ್ನೊಬ್ಬರ ಥರ ಆಗೋದಕ್ಕೆ ನೋಡ್ತೀವಿ ಇಲ್ಲಿ ಅಮೆರಿಕಾದಲ್ಲಿ ಎಲ್ರಿಗೂ ಬಿಳಿ ಬೇಲಿ ಇರೋ ದೊಡ್ಡ ಮನೆ ಬೇಕು ಅದೇ ಯಶಸ್ಸಿನ ಗುರುತು ಅಂತ ಯಾಕಾಗ್ಬಿಟ್ಟಿದೆ ಅದು ಯಾಕಂದರೆ ಈ ಸಮಾಜದಲ್ಲಿ ಈ ರೋಲ್ ಮಾಡೆಲ್ ಅನ್ನೋ ವಿಚಾರ ಮೂಲತಃ ಪಾಶ್ಚಿಮಾತ್ಯ ಕೆಲವು ದಿನಗಳ ಹಿಂದೆ ಇಲ್ಲಿ ಅವರೊಬ್ಬರು ನನ್ನ ಇಂಟರ್ವ್ಯೂ ಮಾಡ್ತಿದ್ರು ಆ ಮಹಿಳೆ ನಿಮ್ಮ ರೋಲ್ ಮಾಡೆಲ್ ಯಾರು ಸದ್ಗುರು ಅಂತ ಕೇಳಿದ್ರು ನಾನು ಮಾಡೆಲ್ಗಳ ಜೊತೆ ರೋಲ್ ಮಾಡಲ್ಲ ಅಂದೆ ನನಗಂತಹ ವಿಚಾರ ಯಾವತ್ತೂ ಬಂದಿಲ್ಲ ನಾನು ಯಾರ ಅಚ್ಚಿನಲ್ಲಿ ನನ್ನನ್ನು ರೂಪಿಸ್ಕೊಳ್ಳಿ ಅನ್ನೋ ವಿಚಾರ ನಮಗೆ ಯಾವತ್ತೂ ಬಂದಿಲ್ಲ ಪೂರ್ವದಲ್ಲಿ ನಾವು ಯಾವಾಗಲೂ ಅಂತರ್ಮುಖರಾಗಿ ನಮ್ಮ ಅಂತಸ್ತತ್ವವನ್ನು ಕಂಡುಕೊಳ್ಳೋದು ಹೇಗೆ ಅಂತ ನೋಡ್ತಾರೆ ಬಹಿರ್ಮುಖರಾಗಿ ಬೇರೆಯವ್ರ ಥರ ಆಗೋದು ಹೇಗೆ ಅಂತಲ್ಲ ಇದು ಭಾರತದ ಸ್ವಾಭಾವಿಕ ಸಂಸ್ಕೃತಿಯಲ್ಲೇ ಇದೆ ನೀವು ಇನ್ನೊಬ್ಬರಾಗಕ್ಕಾಗಲ್ಲ ಯಾವತ್ತೂ ಇನ್ನೊಬ್ಬರಾಗಕ್ಕಾಗಲ್ಲ ನೀವು ನೀವಾಗಷ್ಟೇ ಇರಬಹುದು ನೀವು ನಿಮ್ಮ ಸಂಪೂರ್ಣ ಸಾಮರ್ಥ್ಯಕ್ಕೆ ಅರಳೋದು ಹೇಗೆ ಅನ್ನೋದಷ್ಟೇ ವಿಷಯ ಯೋಗದಲ್ಲಿ ಈ ಥರ ಉದಾಹರಣೆಗಳಿವೆ ಮಾವಿನ ಮರ ತೆಂಗಿನ ಮರನ ನೋಡಿ ಅದು ಉದ್ದಕ್ಕಿದೆ ಅಂತ ಹಾಗಾಗೋದಿಕ್ಕೆ ನೋಡಿದ್ರೆ ಅದೊಂದು ಕಳಪೆ ಮಾವಿನ ಮರ ಆಗುತ್ತೆ ಪ್ರತಿ ಜೀವ ಅನನ್ಯವಾದ್ದು ಪ್ರತಿಯೊಂದಕ್ಕೂ ಅದರದ್ದೇ ಆದ ಜಾಗ ಇದೆ ಜೀವ ಮಾಡಬೇಕಿರೋದು ಇಷ್ಟೇ ಅಗತ್ಯವಾದ ಪೋಷಣೆ ಪಡೆದು ಸಂಪೂರ್ಣವಾಗಿ ಅರಳೋದು ನೀವು ಪೂರ್ತಿಯಾಗಿ ಅರಳಿದ್ರೆ ಆಯ್ತು ಅಷ್ಟೆ ಅಷ್ಟೇ ಮಾಡಕ್ಕಾಗೋದು ಇಲ್ಲಾಂದ್ರೆ ಬೇರೆಯವರ ತರ ನಟಿಸೋದೇ ಆಗತ್ತೆ ಸಮಸ್ಯೆ ಏನಂದ್ರೆ ನೀವು ಬುದ್ಧಿಯಲ್ಲೇ ಜೀವಿಸಿದ್ರೆ ಇವೆರಡು ಸಂಬಂಧ ಹೊಂದಿವೆ ನೀವು ಬುದ್ಧಿಯಲ್ಲೇ ಜೀವಿಸಿದ್ರೆ ಬಳಿ ಸಿಕ್ಕಾಪಟ್ಟೆ ಮಾಹಿತಿ ಇರುತ್ತೆ ಆದ್ರೆ ನಿಮಗೇನೂ ಗೊತ್ತಿರಲ್ಲ ಆಧುನಿಕ ಶಿಕ್ಷಣ ಇದೆ ಬಳಿ ಸಿಕ್ಕಾಪಟ್ಟೆ ಮಾಹಿತಿ ಇರುತ್ತೆ ಎಲ್ಲರೂ ಬಡಬಡಿಸ್ತಿರ್ತಾರೆ ಡಿನ್ನರ್ ಪಾರ್ಟಿಯಲ್ಲಿ ಭೂಮಿ ಮತ್ತು ಮಂಗಳನ ನಡುವಿನ ಅಂತರ ಎಷ್ಟು ಅಂತೆಲ್ಲ ಹೇಳಿ ಕೊಚ್ಕೋತಿರ್ತಾರೆ ಆದರೆ ಅದರಿಂದ ಏನು ಪ್ರಯೋಜನ ಸುಮ್ಮನೆ ಮಾಹಿತಿ ಒಟ್ಟು ಹಾಕ್ಕೋಬಹುದು ನಿಮ್ಮ ಬಳಿ ಮಾಹಿತಿ ಇದ್ದಾಗ ನನಗೆಲ್ಲ ಗೊತ್ತು ಅನ್ನೋ ತಪ್ಪು ಭಾವನೆ ಬರುತ್ತೆ ಆದರೆ ನಿಮಗೇನು ಗೊತ್ತಿರಲ್ಲ ಮಾಹಿತಿ ಇದ್ರೆ ಫೈನಾನ್ಸ್ ಮಾರ್ಕೆಟ್ನಲ್ಲಿ ಸಹಾಯ ಆಗಬಹುದು ಆದರೆ ಜೀವನದ ವಿಷಯದಲ್ಲಿ ಬೇಕಿರೋದು ಮಾಹಿತಿ ಅಲ್ಲ ಇಲ್ಲಿ ಬೇಕಿರೋದು ತೊಡಗಿಸಿಕೊಳ್ಳುವಿಕೆ ಜೀವನದಲ್ಲಿ ನಿಮ್ಮ ಅನುಭವದ ಗಹನತೆ ಅದನ್ನು ಬುದ್ಧಿಯಿಂದ ತಿಳ್ಕೊಳ್ಳಕ್ಕಾಗಲ್ಲ ಏನೋ ಪುಸ್ತಕ ಓದಿ ಅಥವಾ ಬುದ್ಧಿಯಲ್ಲಿ ಏನೋ ಕಂಡುಕೊಂಡು ಜೀವನ ಗೊತ್ತು ಅಂದ್ಕೊಂಡ್ರೆ ಆಗಲ್ಲ ಅದನ್ನು ಅನುಭವಿಸಬೇಕು ಅನುಭವದ ಗಹನತೆಯೇ ಜೀವನ ನೀವು ಬುದ್ಧಿ ಪ್ರಕಾರ ಹೋದ್ರೆ ಅನುಕರಣೆ ಸ್ವಾಭಾವಿಕ ಈ ರೋಲ್ ಮಾಡೆಲ್ ವಿಚಾರ ಬರೋದು ಅದಕ್ಕೆ ಒಂದು ಕಥೆ ಹೇಳ ಸ್ಟೋರಿ ನಾನು ಅನುಮತಿ ಯಾಕೆ ಕೇಳ್ತಿದ್ದೀನಿ ಅಂದರೆ ನಾನು ಒಂದಾನೊಂದು ಕಾಲದಲ್ಲಿ ಅಂದ ತಕ್ಷಣ ತುಂಬ ಜನ ಮಲ್ಕೊಳ್ಳೋ ಸಮಯ ಅಂದ್ಕೋತಾರೆ ಅವರ ಕಥೆ ಕೇಳಿದ ಸಮಯ ಅದೊಂದೇ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಹೀಗಾಯಿತು ಸಾವಿರದ ಒಂಬೈನೂರ ಹತ್ತು ಟೋಪಿ ಅನ್ನೋನೊಬ್ಬ ಇದ್ದ ಟೋಪಿ ಅಂದರೆ ಟೋಪಿ ಮಾರೋನು ಕೆಲವೊಮ್ಮೆ ಸರ್ನೇಮ್ ವೃತ್ತಿಯನ್ನು ಸೂಚಿಸುತ್ತೆ ಅವನು ಊರಿಂದ ಊರಿಗೆ ಟೋಪಿ ಮಾರತಾ ಹೋಗ್ತಿದ್ದ ಬಹಳ ಬಿಸಿಲಿತ್ತು ಒಂದು ಮಧ್ಯಾಹ್ನ ಆಯಾಸಾಗಿ ಒಂದು ಮರದ ಕೆಳಗೆ ಕೂತು ತನ್ನ ಸಣ್ಣ ಬುತ್ತಿ ತೆಗೆದು ಊಟ ಮಾಡಿ ಮಲ್ಕೊಂಡ ಸ್ವಲ್ಪ ಸಮಯ ಆದಮೇಲೆ ಎಚ್ಚೆತ್ತ ನೋಡಿದ್ರೆ ಎಲ್ಲ ಟೋಪಿಗಳು ಮಂಗಮಾಯ ಗಾಬರಿಯಲ್ಲಿ ಎಲ್ಲ ಕಡೆ ನೋಡ್ದ ಎಲ್ಲೂ ಇಲ್ಲ ಎಲ್ಲ ಪ್ರಯತ್ನಿಸಿ ಕೊನೆಗೆ ಏನು ಮಾಡೋದು ಅಂತ ಗೊತ್ತಿಲ್ಲದಾಗ ಜನ ಪ್ರಾರ್ಥಿಸ್ತಾರೆ ಪ್ರಾರ್ಥಿಸೋದಕ್ಕೆ ಮೇಲ್ ನೋಡ್ದ ಅಲ್ಲಿ ಹಿಂಡ್ ಹಿಂಡು ಕೋತಿಗಳು ಟೋಪಿ ಹಾಕ್ಕೊಂಡು ಕೂತಿದ್ವು ಇವನು ಕೂಗಾಡ್ದ ಅವು ಕೂಗಾಡಿದ್ವು ಬೈದ ಅವು ಅವುಗಳ ಭಾಷೆಯಲ್ಲಿ ಬೈದುವು ಕೈಗೆ ಸಿಕ್ಕಿದ್ದನ್ನು ಅವುಗಳ ಮೇಲೆ ಎಸ್ದ ಅವು ಇವನ ಮೇಲೆ ಏನೇನೋ ಎಸೆದ್ವು ಏನು ಮಾಡೋದು ಗೊತ್ತಾಗದೆ ಹತಾಶನಾಗಿ ತನ್ನ ಟೋಪಿ ತೆಗೆದು ನೆಲಕ್ಕೆಸ್ದ ಎಲ್ಲ ಕೋತಿಗಳು ಟೋಪಿ ನೆಲಕ್ಕೆಸಿದ್ವು ಅವನು ಎಲ್ಲ ಹೆಕ್ಕಿ ಹೋದ ಎರಡು ಸಾವಿರದ ಹದಿಮೂರು ಡಿಸೆಂಬರ್ ಇಪ್ಪತ್ತೊಂದು ಇನ್ನೊಬ್ಬ ಟೋಪಿಗಳನ್ನು ಮಾರ್ತಾ ಹೋಗ್ತಿದ್ದ ಅವನ ಹೆಸರು ಟೋಪಿ ವಾಲ ಒಂದು ಮಧ್ಯಾಹ್ನ ಒಂದು ಮರತ್ಕೇಳ ಕೂತು ದೊಡ್ಡ ಬುತ್ತಿ ತೆಗೆದ ಇಪ್ಪತ್ತೊಂದನೇ ಶತಮಾನ ಊಟ ಮಾಡಿ ಮಲ್ಕೊಂಡ ಸ್ವಲ್ಪ ಸಮಯ ಬಿಟ್ಟು ಎಚ್ಚೆತ್ತ ಟೋಪಿಗಳು ಮಾಯವಾಗಿದ್ದವು ಅವನು ಅಲ್ಲಿ ನೋಡಲಿಲ್ಲ ಸೀದಾ ಮೇಲೆ ನೋಡ್ದ ಕೋತಿಗಳು ಟೋಪಿ ಹಾಕೊಂಡು ಕೂತಿದ್ವು ಅವನು ಎದ್ದು ಕುಣ್ದ ಅವೋ ಕುಣಿದ್ವು ಗೇಲಿ ಮಾಡ್ದ ಅವೋ ಗೇಲಿ ಮಾಡಿದ್ವು ಸ್ವಲ್ಪ ಸಮಯ ಮಜಾ ತಗೊಂಡು ಆಮೇಲೆ ಟೋಪಿ ತೆಗೆದು ನೆಲಕ್ಕೇಸ್ದು ಒಂದು ದೊಡ್ಡ ಕೋತಿ ಕೆಳಗೆ ಬಂದು ಟೋಪಿ ಎತ್ಕೊಂಡು ಅವನ ಕಡೆ ಬಂದು ಅವನ್ ಕೆನ್ನೆಗೊಂದು ಜೋರಾಗಿ ಬಾರಿಸಿ ಅಯ್ಯೋ ಮುಟ್ಟಾಳ ನಿನಗೊಬ್ಬನಿಗೇನಾ ತಾತ ಇದ್ದಿದ್ದು ಅಂತ ಈಗ ಸಾಕಷ್ಟು ಪುರಾವೆ ಇದೆ ಕೋತಿಗಳು ವಿಕಾಸವಾಗ್ತಿವೆ ಅಂತ ಸರಿನಾ ನೀವು ನಿಮ್ಮ ಬುದ್ಧಿಯ ಪರಿಮಿತಿಯಲ್ಲೇ ಜೀವಿಸಿದರೆ ಬೇಟೆಗಾರನ ಮನಸ್ಥಿತಿಯಲ್ಲೇ ಇರುತ್ತೀರಿ ಪ್ರಾಣಿಗಳ ಮಾಂಸ ಚರ್ಮ ಮೂಳೆ ಹಲ್ಲು ಶೇಖರಿಸೋ ಬದಲು ಮಾಹಿತಿ ಶೇಖರಿಸ್ತೀರ ಅಷ್ಟೆ ಗ್ರಹಗಳ ನಡುವಿನ ಅಂತರ ಅದು ಇದು ಎಲ್ಲ ಶೇಖರಿಸ್ತೀರ ಅಷ್ಟೆ ಬುದ್ಧಿಯ ಗುಣ ಶೇಖರಿಸೋದು ಶೇಖರಿಸೋದ್ರಿಂದ ನೀವಿಷ್ಟು ಶೇಖರಿಸಿದ್ರೆ ಇಷ್ಟು ಇರೋನ ಎದುರಿನಲ್ಲಿ ಅವನ ಹೋಲಿಕೆಯಲ್ಲಿ ನಿಮಗೆ ನಾನು ದೊಡ್ಡವನು ಅನಿಸುತ್ತೆ ಆದರೆ ನಿಮ್ಮ ಜೀವನದ ಅನುಭವ ಏನೂ ಉತ್ತಮ ಆಗಲ್ಲ ನೀವು ನೀವು ಇಷ್ಟು ಶೇಖರಿಸಿದರೆ ಇನ್ನೊಬ್ಬರು ಇಷ್ಟು ಶೇಖರಿಸಿದರೆ ಅವರ ಎದುರಿನಲ್ಲಿ ನಾನೇನು ಅಲ್ಲ ಅನ್ಸುತ್ತೆ ಶೇಖರಣೆ ಯಾವಾಗಲೂ ಹೋಲಿಕೆಯ ವಿಷಯ ನಿಮ್ಮ ಶೇಖರಣೆಗೆ ತನ್ನದೇ ಅರ್ಥ ಇಲ್ಲ ಬೇರೆಯವರ ಶೇಖರಣೆ ನಿಮ್ಮದಕ್ಕಿಂತ ಸಣದಾಗಿದ್ದರೆ ಮಾತ್ರ ನಿಮಗೆ ಚೆನ್ನಾಗಿ ಅನ್ಸುತ್ತೆ ಅಂದರೆ ನೀವು ಒಂದು ರೀತಿಯಲ್ಲಿ ಇನ್ನೊಬ್ಬರ ಅಸಾಮರ್ಥ್ಯ ವಿಫಲತೆಗಳನ್ನು ಆನಂದಿಸ್ತೀರಿ ಬುದ್ಧಿಯ ಗುಣ ಇದೆ ಅದು ನೀವು ಶೇಖರಿಸಿದ್ರಲ್ಲಿ ಜೀವಿಸುತ್ತೆ